ಯಾವುದಾದ್ರೂ ಒಂದು ಜಿಂಕೆ ಅದು ಇದೆ ಏನೋ ಒಂದು ಹೊಡ್ಕೋತಾರೆ ಡೈಲಿ ಮಟನ್. ಇಲ್ಲಾಂದ್ರೆ ಆ ಮಟನ್ನ ಒಡೆದು ಅದನ್ನೇ ಒಣಗಿಸಿ ಇಟ್ಕೊಂಡಿರ್ತಾರೆ. ಒಂದು ಚೀಲ ಯಾವಾಗಲೂ ಇರುತ್ತೆ ಒಣಗಿರೋ ಮಾಂಸ. ಅವರು ಗೋವಿಂದ ಇಬ್ಬರು ಮಾತ್ರ ಹೋಗಿ ಮುಚ್ಚಿಡ್ತಾರೆ. ಮತ್ತೆ ಅದನ್ನ ಹೋಗಿ 7 ವರ್ಷ ಆದಮೇಲೆ ತಗದ್ರು ಒಂದ್ಸರಿ. ಆವಾಗ ನೋಡಿದ್ರೆ ಹೆಂಗಿತ್ತು ಅಂದರೆ ಆ ಅಕ್ಕಿನೂ ಕೂಡ ಏನೂ ಆಗಿಲ್ಲ ಸರ್, ಹಂಗೆ ಇತ್ತು. ಯಾವ ಪ್ರಾಣಿಗಳು ಯಾವ ಜಾಗದಲ್ಲಿ ಕಿರಿಚಿದ್ರೆ ಏನಲ್ಲಿ ಇರುತ್ತೆ ಅದು ಯಾರೋ ಹಾಲು ನೋಡಿದ್ರೆ ಮಾತ್ರ ಕಿರಿಚುತ್ತೆ, ಪ್ರಾಣಿಗಳು ನೋಡೋದು ಕಿರಿಚಲ್ಲ. ನನ್ನ ಮದುವೆ ಆಗದಾಗದೆ ಅಂತ ಏನೋ ಒಂದು ನಂಬಿಕೆಯಲ್ಲಿ ಒಳ್ಳೆದಾಯ್ತು. ಆದ್ರೆ ನಾನು ಹೇಳಿರೋದು ಏನಂದ್ರೆ ಇದೇ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿಲ್ಲ. ನನ್ನ ಹೆಂಡತಿ ಹತ್ರನೂ ಕೂಡ ಈಗ ನೋಡಿ ಈಗ ರಾಜ್ಯದಲ್ಲಿ ಬಂದಿದ್ದೀವಿ, ಈಗ ಮದುವೆ ಆಯ್ತೀವಿ, 29 ದಿವಸ ಗ್ಯಾರಂಟಿ ಇರ್ತೀವಿ. ಆಮೇಲೆ ನಮ್ಮ ಒಳಗೆ ಹೋಗ್ಬೇಕಾರ ಪರಿಸ್ಥಿತಿ ಬಂದರೆ ಕೂಡ ಹೋಯ್ತೀವಿ. ಆದರೆ 6 ತಿಂಗಳಾದ್ಮೇಲೆ ತಿರುಗಾ ಪರವಲನ್ನು ಒಂದು ಕೊಟ್ಟೆ ಕೊಡ್ತಾರೆ, ತಿರುಗಾ ಬರ್ತೀವಿ, ತಿರುಗಾ 3 ತಿಂಗಳು ಇರ್ತೀವಿ ಆಚೆ. ಈ ಪರವಲಲ್ಲಿಯೇ ಆಗ್ಬೋದು ಬಿಡುಗಡೆ, ಇಲ್ಲ ಮುಂದಿನ ಪರವಲಲ್ಲಿ ಆಗ್ಬೋದು. ಯಾವುದೋ ಒಂದು ರೀತಿಯಲ್ಲಿ 1 ವರ್ಷ ಇಲ್ಲ 2 ವರ್ಷ ಒಳಗಡೆ ಬಿಡುಗಡೆ ಗ್ಯಾರಂಟಿ. ಹಾಗೆ ಯಾಕಂದ್ರೆ ನಮಗೇನು ನಂಬಿಕೆ ಅಂದರೆ ನಮ್ಮದು ಒಂದು ಟಾರ್ಗೆಟ್, 18 ವರ್ಷ ಟಾರ್ಗೆಟ್ ಮುಗಿಸ್ಬಿಟ್ಟಿದ್ದೀವಿ. 14 ವರ್ಷನೇ ಟಾರ್ಗೆಟ್ ಜೀವಾವಧಿ ಅಂದರೆ ಒಂದು ಮಿನಿಮಮ್ 14 ವರ್ಷ ಆದಮೇಲೆ ಕೈದಿಗಳನ್ನ ಬಿಡ್ಬೋದು. ಹಾಗೆಂದು ಒಂದು ಇದು ಇದೆ, ಒಂದು ನಿಯಮ ಇದೆ. ಅದು ತಮಿಳ್ನಾಡಾಗಲಿ ಕರ್ನಾಟಕ ಆಗಲಿ ಏನೇ ಇಂಡಿಯಾದಲ್ಲಿ ಅದೇ ಇರೋದು. 14 ವರ್ಷ ಆದರೆ ಒಬ್ಬನ ಕೈದಿನೇ ಬಿಡುಗಡೆಗೆ ಪರಿಗಣಿಸ್ಬೋದು ಅಂತ ಇದೆ. ಆ ಟಾರ್ಗೆಟ್ ಇಟ್ಕೊಂಡು ನಮ್ಮ ನಂಬಿಕೆ. ನಾವೇನು ದೊಡ್ಡ ಕೇಸ್ ಏನು, ನಮ್ಮದೇನು ಮರ್ಡರ್ ಕೇಸ್ ಇಲ್ಲ, ಬಾಂಬ್ ಕೇಸ್ ಇಲ್ಲ, ಏನೇ ಇಲ್ಲ, ಬರೀ ಕಿಡ್ನಾಪ್. ಅವ್ರಿಗೆ ಏನೂ ತೊಂದರೆ ಆಗಿಲ್ಲ, 46 ದಿವಸ ಇಟ್ಕೊಂಡು ಬಿಟ್ಟಿರೋದಷ್ಟೇ, ಅವ್ರನ್ನೇನು ಮಾಡಿಲ್ಲ. ಆ ಒಂದು ನಂಬಿಕೆ ಇತ್ತು ನಮಗೆ, ಆದರೆ ಆ ನಂಬಿಕೆ ಕರೆಕ್ಟಾಗಿ ಆಯಿತು. ನಿಮ್ಮ ಮನೆಯವ್ರಿಗೆ ಎಷ್ಟು ಏಜು? ನಮ್ಮ ಮನೆಯವ್ರಿಗೆ ಈಗ 31 ಸರ್. ಓ, ಅವ್ರಿಗೆ ಇನ್ನೂ 25 ಅವಾಗ. ಹಾಂ, 25. ನನಗೆ 40 ವರ್ಷ. ಏನು ಮಾಡಿ, 15 ವರ್ಷ. ಆದರೆ ಅವರೆಲ್ಲ ಅವ್ರ ಅದೆಲ್ಲ ಏನೇ ನೋಡಿಲ್ಲ. ಮತ್ತೆ ಈ ಥರ ತಾಯಿ ಇಲ್ಲ ತಂದೆ ಇಲ್ಲ, ಒಂಥರ ಅನಾರಿಯಾಗಿ ನಿಂತಿರೋವ್ರಿಗೂ ಒಂದು ಬಾಲ್ಕೆಯನ್ನು ಕೊಡಬೇಕು ಹಾಗೆಂದು ಒಂದು ಮಾತ್ರ ಮನಸ್ಸಲ್ಲಿ ಇತ್ತು ಅವ್ರಿಗೆ ಅಷ್ಟೇ. ಅವ್ರಿಗೇನು ಇದು ಓದಿಲ್ಲ, ಏನಿಲ್ಲ, ಸ್ಕೂಲ್ಗೆ ಹೋಗಿಲ್ಲ. ಅದಕ್ಕೆ ನಮ್ಮ ಸ್ವಂತನೂ ಇಲ್ಲ, ನಮ್ಮ ಅವ್ರ ತಂದೆ ನಮಗೆ ಪರಿಚಯ ಜೈಲಲ್ಲಿ ಅಷ್ಟೇ. ಈ ಕಾಡಿನ ಜೀವನ ಹೇಳಿ, ಇಲ್ಲಿಂದ ಕರ್ಕೊಂಡು ಹೋದ್ರೆ? ಹಾಂ, ಕರ್ಕೊಂಡು ಹೋಗಿದ್ರಲ್ಲ ಸರ್. ಕಾಡಿನ ಜೀವನ ಹೇಳಿ. ಕಾಡಿನ ಜೀವನ ಸರ್, ಈಗ ಇಲ್ಲಿಂದ ಒಂದು ಟಾರ್ಗೆಟ್ ಇಟ್ಕೋತಾರೆ ಅವರು. ಈ ಬೆಟ್ಟದಿಂದ ಎಷ್ಟು ದೂರ ಹೋಗ್ಬೇಕು, ಇಷ್ಟು ದೂರ ಹೋಗ್ಬೇಕು, ಇದೇ ದಾರಿಲಿ ಹೋಗ್ಬೇಕು, ಹಿಂಗೆ ಹೋಗಿ ಅಡುಗೆ ಮಾಡಬೇಕು ಅಂತ ಇಲ್ಲಿಂದೇ ಅವ್ರು ಕಾಲ್ಕುಲೇಷನ್ ಹಾಕತ್ತಾರೆ ವೀರಪ್ಪನ್. ಯಾಕಂದರೆ ಅವ್ರಿಗೆ ಎಲ್ಲ ಕಡೆಯಿಂದ ತಿರುಗಾಡಿರೋರು, ಅವರು ಎಷ್ಟೋ ವರ್ಷದಿಂದ ತಿರುಗಾಡಿದ್ದಾರೆ. ಅವ್ರಿಗೆ ಈ ಜಾಗದಲ್ಲಿ ಹೋದ್ರೆ ನೀರಿದೆ, ಈ ಜಾಗದಲ್ಲಿ ಹೋದ್ರೆ ನೀರಿದೆ, ಈ ದಾರಿಯಲ್ಲಿ ಹೋದರೆ ಹಿಂಗೆ ಹೋಗ್ಬೋದು, ಈ ಊರಿಗೆ ಹೋಗ್ಬೋದು ಅಂತ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಇಲ್ಲಿಯೇ ಕೂತ್ಕೊಂಡು ಹೇಳ್ತಾರೆ, ನೋಡಪ್ಪ ಆ ಬೆಟ್ಟ ಹತ್ತಿ ಆ ಕಡೆ ಇಳಿದ್ರೆ ಅಲ್ಲಿ ನೀರಿದೆ, ಅಲ್ಲಿ ಹೋಗಿ ಅಡುಗೆ ಮಾಡ್ಕೊಂಡು ಇವತ್ತು ನೈಟ್ ಅಲ್ಲಿ ಇರೋಣ ಹಾಗೆ ಅಂತ ಹೇಳ್ತಾರೆ. ಹಾಗೆ ಮೂಟೆ ಎಲ್ಲ ತಗೊಂಡು ನಿಂತಾರೆ, ಎಲ್ಲರನ್ನೂ ಮೂಟೆ ತಗೊಂಡು ಹೋಗೋದು ಅವ್ರ ಹಿಂದೆನೆ. ಕರ್ಕೊಂಡೋಗಿ ಅಲ್ಲಿ ಇಡ್ತಾರೆ, ತಿರುಗಾ ಅಡುಗೆ ಮಾಡ್ತೀವಿ ಅಲ್ಲಿ, ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ, ತಿಂತೀವಿ, ತಿರುಗಾ ಎತ್ತರು ತಿರುಗದೆ ಎತ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಅವರು ಒಂದು ಟಾರ್ಗೆಟ್ ಹೇಳ್ತಾರೆ, ಆ ಟಾರ್ಗೆಟ್ ಕಂಡ್ರೆ ನಾವು ಹೋಗ್ತಾನೆ ಇರಬೇಕು. ಆದರೆ ಒಂದು ಜಾಗದಲ್ಲಿ ಒಂದು ದಿನಕ್ಕೆ ಮೇಲೆ ಇರಲ್ಲ. ಹಂಗಂಗೆ ಹಂಗಂಗೆ ಜಾಗ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಷ್ಟು ಕಿಲೋಮೀಟರ್ ಹೋಗ್ತೀರಿ ಒಂದು ದಿನಕ್ಕೆ? ಸರ್, ಅವರು ಹಂಗೆ ಟಾರ್ಗೆಟ್ ಇಡಲ್ಲ. ಈಗ ಇಲ್ಲಿ ಇರ್ತೀವಿ, ಇಲ್ಲಿ ಬಿಟ್ಟು ಆ ತಾರ್ ರೋಡ್ ಬಂದಮಲ್ಲ ಅಷ್ಟು ದೂರ ಹೋದ್ರಲ್ಲ ಸಾಕು, ಮೊತ್ತಲ್ಲಿ ಜಾಗ ಚೇಂಜ್ ಇರಬೇಕು. ಹಾಗೆ ಅಂತ ಅವರು. ಯಾಕೆ ಯಾಕಾರ ಸರ್ ಇಲ್ಲಿ ಇರ್ತೀವಿ ಅಲ್ಲ, ಇಲ್ಲಿ ಯಾರೋ ಒಬ್ಬರು ನಮ್ಗೆ ಗೊತ್ತಿಲ್ಲದೆ ನಮ್ಮನ್ನ ಬಂದು ನೋಡ್ಕೊಂಡು ಹೋಗಿರ್ತಾರೆ. ಈಗ ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಅಲ್ಲಿ ಕಾಡಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಮಗೆ ಗೊತ್ತಿರೋದು ಬಂದು ಯಾರಾದ್ರು ನೋಡಿದರೆ ನೋಡಿ ಹೋಗಿರ್ತಾರೆ. ಹೋಗಿ ಪೊಲೀಸ್ನವ್ರಿಗೆ ಯಾರಿಗಾವ್ದು ಹೇಳಿದರೆ ಇಲ್ಲಿ ಜಾಗ ಕರ್ಕೊಂಬತ್ತಾರಲ್ಲ, ಅದಕ್ಕೆ ಅವ್ರು ಹಂಗೆ ಇರಲ್ಲ. ಒಂದು ಜಾಗದಲ್ಲಿ ಒಂದು ದಿನಕ್ಕೆ ಮೇಲೆ ಇರಲ್ಲ. ಅಡುಗೆ ಅಂದರೆ ಸರ್, ಈಗ ಬೇಳೆ ಸಾಂಬಾರು ಮಾಡ್ತಾರೆ, ಮತ್ತು ಜಾಸ್ತಿ ಮಟನ್. ಜಾಸ್ತಿ ಮಟನ್, ಯಾವುದಾದ್ರೂ ಒಂದು ಜಿಂಕೆ ಅದು ಇದೆ ಏನೋ ಒಂದು ಹೊಡ್ಕೋತಾರೆ. ಡೈಲಿ ಮಟನ್ ಮಾಡ್ತಾರೆ, ಡೈಲಿ ಯಾವುದಾದ್ರು ಒಂದು ಮಾಡ್ಕೋತ. ಇಲ್ಲಾಂದರೆ ಆ ಮಟನ್ನ ಒಡೆದು ಅದನ್ನೇ ಒಣಗಿಸಿ ಇಟ್ಕೊಂಡಿರ್ತಾರೆ ಒಂದು ಚೀಲೆಯಲ್ಲಿ ಹಾಕಿ. ಒಂದು ಚೀಲ ಯಾವಾಗಲೂ ಇರುತ್ತೆ ಒಣಗಿರೋ ಮಾಂಸ. ಅದನ್ನೇ ಬೆಂಕಿಲಿ ಹಾಕ್ಬಿಟ್ಟು ಮತ್ತೆ ತೆಗೆದು ಅದನ್ನೆಲ್ಲ ಹುಳಿ ಥರ ಮಾಡಿ ಫ್ರೈ ಥರ ಮಾಡ್ಕೋತಾರೆ, ಅದರಲ್ಲೇ ಊಟ ಮಾಡ್ಕೋತಾರೆ. ಜಾಸ್ತಿ ಅದನ್ನೇ ಹಸಿ ಮಟನ್ಗಿಂತ ಈ ಒಣಗಿರೋ ಮಟನ್ಗೆ ಜಾಸ್ತಿ ಅವ್ರು ತಿನ್ನೋದು. ಹ್ಞೂ. ರೇಷನ್ ಎಲ್ಲ ಯಾರು ತಂದು ಕೊಡ್ತಾಯಿದ್ರು? ರೇಷನ್ ಸರ್, ಈಗ ಒಂದು ಊರಿಗೆ ಹೋಗ್ತಾರೆ ಅಂದರೆ ಆ ಊರಲ್ಲಿ ಈ ಮರಗಳು ಏನಕ್ಕಾವುದು ರೆಗ್ಯುಲರ್ ಫಾರೆಸ್ಟ್ಗೆ ಹೋಗ್ತಾರೆ ಕೆಲಸವ್ರು ಇದ್ದಾರಲ್ಲ, ಕೆಲವರು ಫಾರೆಸ್ಟ್ನೇ ನಂಬಿ ಬದುಕೋರು. ಒಂದು ಸೋದಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಮರಕ್ಕೆ ಹೋಗ್ಬೇಕು.
ಅವರು ಜನ ಈಗ ಕಾಡು ಹತ್ರ ಇರೋರು ಎಲ್ಲರನ್ನು ಕೂಡ ಅದೇ ಕೆಲಸ ಮಾಡ್ತಾ ಇದ್ರು. ಈಗ ಎಲ್ಲ ಯಾರು ಹೋಗಲ್ಲ. ಈಗೆಲ್ಲ ನೋಡಿ, ಈಗ ಕೂಡ ಫಾರೆಸ್ಟ್ ನವರು ಹೋಗ್ತಾರೆ ನೋಡಿ. ಎಲ್ಲ ಫಾರೆಸ್ಟ್ ನವರು ಕಂಟ್ರೋಲಲ್ಲಿ ಇದೆ. ಈಗ ಫಾರೆಸ್ಟ್ ನವರು ಈಗ ಸೋದೆ ಕೂಡ ಒಳಗಡೆ ಬಿಡಲ್ಲ. ಅವಾಗೆಲ್ಲ ಹಂಗೆಲ್ಲ ಯಾರು ಬೇಕಾದ್ರೆ ಹೋಗ್ತಾ ಇದ್ರು ಬರ್ತಾ ಇದ್ರು. ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರಂದ್ರೆ, ಈಗ ನಾಲ್ಕೈದು ಜನ ಜೊತೆಲಿ ಸೇರಿಕೊಂಡೇ ಹೋಗೋದು ಫಾರೆಸ್ಟ್ಗೆ. ಒಬ್ಬರೊಬ್ಬರು ಸಪ್ರೇಟ್ ಹೋಗಲ್ಲ. ಸೋದೆಗೆ ಹೋದ್ರಲ್ಲ ಒಂದು ಬಾ ನೋಡಿ, ಅಲ್ಲ ಫಾರೆಸ್ಟ್ ನವರೇ ಐದಾರು ಜನ ಹೋಗ್ತಾರೆ ನೋಡಿ. ಈ ಅಲ್ಲಿ ಹೋಗಿ ಕೂತಿರ್ತಾರೆ ಸುಮ್ಮನೆ, ಯಾರು ಹೋಗ್ತಾರೆ ಯಾರು ಬರ್ತಾರೆ. ಆದರೆ ನಮ್ಮ ಬಗ್ಗೆ ಅವ್ರಿಗೆಲ್ಲ ಗೊತ್ತು, ಇವರೆಲ್ಲ ವೀರಪ್ಪನ ಜೊತೆಲಿ ಇದರವ್ರೂ ಗೊತ್ತು, ಇವರು ಫಾರೆಸ್ಟ್ಗೆ ಗೊತ್ತು, ರೇಂಜರ್ ಗೊತ್ತು, ಡಿ ಎಫ್ ಆಗ ಗೊತ್ತು. ನಮಗೆ ಬಂದ್ರಲ್ಲಿ ನಿಲ್ಲಿಸಿ ಮಾತಾಡಿ ಹೋಗ್ತಾರೆ, ಏನಪ್ಪ ವೀರಪ್ಪ ಹೆಂಗಿದೆಯಾ ರೇಂಜರ್, ಏನು ಸರ್ ಹೆಂಗೆ ಇದ್ದೀವಿ, ತಿರ್ಗಾ ಗಿರ್ಗಾ ಹೋಗ್ಬಿಟ್ಟಿಯಾ ಕಾಡು ಒಳಗಡೆ ಹಾಗಂತಾರೆ ಅವರು. ಏನಕ್ಕೆ ಸರ್ ಹೋಗ್ತೀವಿ ನಾವು ಹಾಗೆ. ಮತ್ತೆ ಸಾಮಾನು ಅಡುಗೆ ಸಾಮಾನು ಅಡುಗೆ ಸೋದಕ್ಕೆ ಹೋಗೋರು ಕೂಡ ಒಬ್ಬರೊಬ್ಬರು ಸಪ್ರೇಟಾಗಿ ಹೋಗಲ್ಲ ಫಾರೆಸ್ಟ್ ಒಳಗಡೆ. ಏನೇ ಆಣೆ ಇರುತ್ತೆ, ಅದಿರುತ್ತೆ ಇದಿರುತ್ತೆ, ಅದರಿಂದ ಒಂದು ನಾಲ್ಕೈದು ಜನ ಸೇರ್ಕೊಂಡು ಹೋಗ್ತಾರೆ. ಈ ಮರಕ್ಕೆ ಹೋಗೋರು ಏನು ಮಾಡ್ತಾರೆ, ಈ ಸೋದಕ್ಕೆ ಹೋಗೋರಿಂದ ಸ್ವಲ್ಪ ಜಾಸ್ತಿ ದೂರ ಹೋಗ್ತಾರೆ. ಯಾಕಂದರೆ ಕೆಳಗಡೆ ಭಾಗದಲ್ಲಿ ಸಿಕ್ಕೋದು ಸೋದೆ ಮಾತ್ರ, ಮರಕ್ಕೆ ಹೋಗ್ಬೇಕಾರೆ ಸ್ವಲ್ಪ ದೂರ ಹೋಗ್ಬೇಕು. ಈ ಥರ ಮರಗಳು ಈ ಇದಾಕಕ್ಕೆ ಅದಾಕಕ್ಕೆ ಏನೋ ಕೇಳ್ತಾರೆ ಯಾರಾವುದು, ಒಂದು 200-300 ಕೇಳ್ತಾರೆ. ಅದಕ್ಕಾಗಿ ಅವ್ರು ರೆಗ್ಯುಲರ್ ಅದೇ ಕೆಲಸ ಮಾಡೋರು. ಅವ್ರೇನು ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಬೆಟ್ಟ ಕಂಡು ಹೋಗ್ತಾರೆ. ಆ ಥರ ಬಂದವ್ರನ್ನೇ ಒಂದು 5-6 ಜನ ಇವ್ರು ಹೋಗಿ ಹಿಡ್ಕೊಂಬಿಡ್ತಾರೆ. ಯಾರು ವೀರಪ್ಪನ ಕಡೆಯವರು ಹಿಡ್ಕೊಂಬಿಟ್ಟು ಇವ್ರೇನು ಹೇಳ್ತಾರೆ ಅಂದರೆ, ಈಗ ಒಂದಿನ ನೀವು ಈ ಮರ ತಗೊಂಡು ಹೋದ್ರೆ ಎಷ್ಟಕ್ಕೆ ಮಾರ್ತೀರಾ ಹಾಗೆಂತ ಕೇಳ್ತಾರೆ. ಇವ್ರು ಏನು ಹೇಳ್ತಾರೆ, ಇರೋದೇ ಹೇಳ್ತಾರೆ, 300 ರೂಪಾಯಿಗೆ ಮಾರ್ತೀವಿ, 200 ರೂಪಾಯಿಗೆ ಮಾರ್ತೀವಿ, ನಿಮಗೂ ಒಂದು ದಿನಕ್ಕೆ 500 ರೂಪಾಯಿ ನಾವು ಕೊಡ್ತೀವಿ, ನಿಮ್ಮ ಮರ ಇವತ್ತು ಕಡಿಬೇಡಿ, ದುಡ್ಡು ಕೊಡ್ತೀವಿ ತಗೊಂಡೋಗಿ ತಗೊಂಡೋಗಿ. ಈಗ ಅಂದಿವ್ರಿಗೆ ಹೋಗಿ ನಾವು ಕೇಳ ಸಾಮಾನುಗಳನ್ನೇ ಅಕ್ಕಿ ಸಕ್ಕರೆ ಏನೇನು ಬೇಕೋ ಎಲ್ಲ ಲಿಸ್ಟ್ ಹಾಕಿ ದುಡ್ಡು ಕೊಡ್ಬಿಡ್ತಾರೆ. ಇದನ್ನು ತಗೊಂಬಂದೆ ನಮಗೆ ಯಾರಿಗೂ ಗೊತ್ತಿಲ್ಲದೆ ಫಾರೆಸ್ಟ್ ಒಳಗಡೆ ತಂದೆ ನಮಗೆ ಕೊಟ್ಬಿಡಿ, ಅಷ್ಟೇ ನಿಮ್ಮ ಕೆಲಸ. ನಿಮಗೆ ಇವತ್ತಿನ ಗುಳಿನೂ ಕೊಟ್ಬಿಡ್ತೀವಿ, ನಾಳೆ ತಗೊಂಬರೋದನ್ನು ಕೊಟ್ಬಿಡ್ತೀವಿ. ಇಲ್ಲಿ ಒಳ್ಳೆಯ ಊಟನೂ ಅಡುಗೆ ಮಾಡಿ ಮಾಂಸ ಗೀಮ್ಸ ಎಲ್ಲ ಹಾಕಿ ಚೆನ್ನಾಗಿ ಊಟನೂ ಕೊಡಿಸ್ತೀವಿ, ತಿಂದ್ಬಿಟ್ಟು ಹೋಗ್ಬಿಡಿ. ಆದರೆ ಯಾರಿಗೂ ಈ ವಿಷಯನ ತಿಳಿಸ್ಬೇಡಿ, ಅಷ್ಟೇ ನಾವು ಹೇಳೋದು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇದೇ ರೀತಿ ಸರ್ ಪ್ರತಿ ಒಂದು ಫಾರೆಸ್ಟ್ ಹತ್ತಿರದಲ್ಲಿ ಇರೋ ಊರುಗಳಲ್ಲಿ ಎಲ್ಲರೂ ಕೂಡ ವೀರಪ್ಪನಿಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಾರ ಆ ಥರ ಎಲ್ಲ ಮಾಡಿಲ್ಲ ಅಂದರೆ ಅವ್ರು ಅಷ್ಟು ವರ್ಷ ಜೀವ ಬದುಕೋಕ್ಕಾಗಲ್ಲ. ಕರ್ನಾಟಕದಲ್ಲೂ ಮಾಡಿದ್ದಾರೆ, ತಮಿಳ್ನಾಡಲ್ಲೂ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹೋಗ್ಬಿಟ್ರಲ್ಲಿ ಎಷ್ಟು ಬೇಕಾದ್ರೆ ತಂದು ಕೊಡೋಕ್ಕೆ ಅಲ್ಲಿ ಜನ ಇದ್ದಾರೆ. ಇಲ್ಲಿ ಜನ ಪ್ರತಿ ಊರಲ್ಲಿ ವೀರಪ್ಪನಿಗೆ ಪರಿಚಯ ಇರೋರು ಒಂದು ಇಬ್ಬರಾವ್ದು ಇದ್ದೇ ಇರ್ತಾರೆ. ಇಲ್ಲಾಂದರೆ ಅಲ್ಲೆಲ್ಲ ಹೋಗೋ ಕಡೆ ಎಲ್ಲ ಆರ್ಸ ತಂದು ಕೊಡ್ತಾರೆ. ಈಗ ಅಲ್ಲಿ ಇಲ್ಲಿ ಬಂದುಬಿಟ್ಟಿದ್ದೀವಿ ಅಂತ ಅವ್ರಿಗೆ ಗೊತ್ತಾದರೆ ಸಾಕು, ಇವರು ಏನು ಬೇಕೋ ತಗೊಂಡೋಗಿ ಕೊಟ್ಬಿಡ್ತಾರೆ. ಈಗ ನೈಟಲ್ಲಿ ಮೂಟ ಎತ್ಕೊಂಡು ಬರೋ ಸ್ಥಳಗಡೆ ಹೋದ್ರೆ ಯಾರಿಗೆ ಗೊತ್ತು, ಈಗಿರೋ ಪರಿಸ್ಥಿತಿ ಇದ್ದರೆ ಆವಾಗ ತಗೊಂಡು ಹೋಗೋಕೆ ಆಗಲ್ಲ. ಈಗೆಲ್ಲ ಫುಲ್ ಟೈಟ್ ಸರ್. ಈಗ ನಾನು ಹೇಳಿದ್ದೆ ಅವ್ರಿಗೆ ಹೇಳಿದ್ದೀನಿ, ಫಾರೆಸ್ಟ್ ಒಳಗಡೆ ಯಾರು ಕಾಲು ಇಡೋಕ್ಕಾಗಲ್ಲ. ಈಗ ಆ ಥರ ಸೋದೆ ತಗೊಳಕ್ಕೆ ಹೋಗ್ಬೇಕಾದ್ರೂ ನಮ್ಮನ್ನೇ ಬಿಡಲ್ಲ ಸರ್. ಏನೋ ಒಂದು ಅಡುಗೆ ಮಾಡೋಕ್ಕೆ ಏನೋ ಒಂದು ಎರಡು ಸೋದೆ ತಗೋತೀವಿ ಅಂದರೆ ಏ ಬೇಡಪ್ಪ ಮಚ್ಚಿಗಿಚ್ಚೆಲ್ಲ ತಗೊಂಡೋಗ್ಬೇಡಿ ಹಾಗೆಂತಾರೆ. ಅಂಥ ಪರಿಸ್ಥಿತಿ ಈಗ ಫಾರೆಸ್ಟ್. ಅದರಿಂದ ಆವಾಗ ವೀರಪ್ಪನ ಇರುವಾಗ ಸ್ವಲ್ಪ ಇವ್ರಿಗೂ ಹೆದರಿಕೆ ಇತ್ತು, ಫಾರೆಸ್ಟ್ನವ್ರಿಗೂ ಕೂಡ ಕಾಡೊಳಗೆ ಹೋಗೋಕ್ಕೆ ತುಂಬ ಹೆದರಿಕೆ. ಈಗ ನಾವೇಕಪ್ಪ ನಂಬಿಕೆ ಆಗಬೇಕು, ಸಂಬಳ ಕೊಡ್ತಾರೆ ಅಷ್ಟೇ, ನಾವೇನೋ ಒಂದು ಸೈಡಲ್ಲಿ ಕೂತಿದ್ವಿ ಅಂದ್ಬಿಡೋಣ, ಇಲ್ಲಿ ಬರೋದೇ ಇಲ್ಲ, ಅಲ್ಲಿ ಅಲ್ಲಿ ಅದು ಕೂತ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಹೆದರಿಕೆ ಐತಲ್ಲ ಸರ್, ನಮ್ಮ ಜೀವ ಮುಖ್ಯನ ಈ ಸಂಬಳ ಮುಖ್ಯನ ಅಂತ ನೋಡಬೇಕಾಗುತ್ತೆ. ಸಂಬಳ ಏನೋ ಕೊಡ್ತಾರೆ 5,000 ಏನ, ಅದಕ್ಕೆ ಅಲ್ಲಿ ಹೋಗಿ ಏದೋ ನಮ್ಮ ಟೈಮ್ಗೆ ಅಲ್ಲಿಯೇ ಇದ್ಬಿಟ್ರೆ ಶೂಟ್ ಮಾಡಿಬಿಟ್ರೆ ಏನು ಮಾಡೋಣ. ಹಾಗೆಂದ ಅವ್ರಿಗೊಂದು ಭಯ ಇತ್ತು, ಈಗ ಅದೆಲ್ಲ ಯಾ ಭಯನೂ ಇಲ್ಲವಲ್ಲ. ಈಗ ಯಾರಿದ್ದಾರೆ ಕಾಡಲ್ಲಿ ಯಾರಿಲ್ಲ, ಅವರು ಡೈರೆಕ್ಟಾಗಿ ಎಲ್ಲಿ ಬೇಕಾದ್ರೆ ಹೋಗ್ತಾರೆ, ಬೆಟ್ಟಕ್ಕೆ ಬೇಕಾದ್ರೆ ಹೋಗ್ಬಿಡ್ತಾರೆ. ಇಬ್ಬರು ವಾಚರ್ಗಳು ಸೇರಿಕೊಂಡ್ರೆ ಅಲ್ಲೇ ಹೋಗ್ಬಿಡ್ತಾರೆ, ಒಂದು ಸೌಂಡ್ ಕೇಳಿದ್ರೆ ಅಲ್ಲಿ ಇರ್ತಾರೆ. ಈಗ ಮರ ಕಡಿಯೋರು ಇದ್ದಾರಲ್ಲ, ಎಲ್ಲಿ ಮರ ಕಡಿದ್ರಲ್ಲಿ ಡೈರೆಕ್ಟ್ ಅಲ್ಲಿ ಹೋಗ್ಬಿಡ್ತಾರೆ, ಹೋಗಿ ಅಲ್ಲೇ ಸ್ಪಾಟಲ್ಲಿ ಹಿಡಿತಾರೆ. ಏನು ಮಾಡೋಕೆ ಈ ಕಾಡಲ್ಲಿ ಏನು ಮಾಡೋಕ್ಕೆ ಆಗೋದಿಲ್ಲ, ಒಂದು ಮರನೂ ಕಡಿಯೋಕ್ಕಾಗಲ್ಲ. ಈಗ ಫಾರೆಸ್ಟ್ ನೋಡಿ, ಥಿಕ್ ಫಾರೆಸ್ಟ್ ಆಗಿದೆ ಈಗ. ಫಸ್ಟ್ ಇಲ್ಲ ಏನಂದರೆ ಎಲ್ಲನೂ ಮರ ಕಡಿಯೋರಿದ್ದರು, ಬೇಟೆಯಾಡೋರಿದ್ದರು, ಎಲ್ಲರೂ ಇದ್ದರು. ಈಗೆಲ್ಲ ಈಕೆ ಯಾರು ಬೇಟೆಯಾಡೋಕ್ಕಾಗಲ್ಲ, ಮರ ಕಡಿಯೋಕ್ಕಾಗಲ್ಲ, ಒಂದು ಸೋದೆನೇ ತರೋಕ್ಕಾಗಲ್ಲ. ಆ ಥರ ಆಗಿದೆ ಫಾರೆಸ್ಟ್ ಎಲ್ಲ ಕಡೆಯೂ ಅಷ್ಟೇ, ಫುಲ್ ಟೈಟ್. ಕಾಡು ಕಡೆಗೆ ಬಂದವರು ಹಿಡ್ಕೊಂಡ್ಬಿಡ್ತಾರೆ. ಪ್ರತಿಯೊಂದು ಊರಲ್ಲೂ ಇದ್ದರು ಸರ್, ಕರ್ನಾಟಕದಲ್ಲೂ ಇದ್ದರು, ಕರ್ನಾಟಕದಲ್ಲೂ ಸಪೋರ್ಟ್ ಮಾಡೋರು ಇದ್ದರು, ವೀರಪ್ಪನಿಗೆ ಹಲವಾರು ಜನ ಇದ್ದರು. ಈ ಥರ ಮರ ಕಡೆಯವ್ರನ್ನ ಕರ್ಕೊಂಬಂದು ನೋಡ್ರಪ್ಪ ನಾನು ಏನು ಕೇಳ್ತೀವಿ, ನಿಮ್ಮ ಹತ್ರ ಬಾಂಬ್ ಕೇಳ್ತೀವಿ, ಏನು ಕೇಳಲ್ಲ,
ತಿನ್ನಕ್ಕೆ ಏನೋ ಒಂದಷ್ಟು ಪದಾರ್ಥಗಳು ಬೇಕು ತಕಮಂದು ಕೊಡಿ ನಿಮ್ಗೆ ಅಷ್ಟು ದುಡ್ಡು ಕೊಡ್ತೀವಿ ನಿಮ್ಮ ಜೀವನ ಹೆಂಗಿದೆ ನಮಗೆ ಗೊತ್ತು ನಿನಗೇನೋ ಒಂದು ದಿನ ಕಷ್ಟ ಮಾಡಿದ್ರೆ ಎಷ್ಟು ಆಗುತ್ತೆ ಒಂದು 300 ರೂಪಾಯಿ ಸಂಪಾದನೆ ಮಾಡ್ತೀರಾ ಒಂದು 1000 ಕೊಡ್ತೀವಿ ಇಟ್ಕೊಳ್ಳಿ ಅಂದರೆ ಅವ್ರೇನು ಮಾಡ್ತಾರೆ ಏನೋ ತಂದು ಕೊಡ್ತಾರೆ ಪಾಪ ಒಂದು 10 ಜನರ ಹಿಡ್ಕೊಂಬಿಟ್ಟು ಎರಡು ಟ್ರಿಪ್ ಹೊಡೆದ್ರೆ ಏನಾಯ್ತು ಸರ್ ಒಬ್ಬೊಬ್ಬರು 50 ಕೆಜಿ ತಗೊಂಬಂತಾರೆ 10 ಜನರು ತಗೊಂಬಂದ್ರೆ ಅರ್ಧ ಟನ್ನೇ ಬಂದ್ಬಿಡುತ್ತೆ ಏನು ಬೇಕಾದ್ರೆ ತಗೋಬೋದು ತಗೊಂಬಂದು ಏನು ಮಾಡ್ತಾರೆ ಒಂದು ಗುಂಡಿ ಥರ ಎಲ್ಲ ಇದು ಮಾಡಿ ಅಲ್ಲೇ ಸೇಫ್ಟಿ ಮಾಡಿಬಿಡ್ತಾರೆ ಅಕ್ಕಿ ಇಕ್ಕಿ ಎಲ್ಲ ಬೇಕಾದಷ್ಟು ತಗೋತಾರೆ ಅದ್ರ ಮುಚ್ಚಿಟ್ಟಿದ್ದೀರಿ ತುಂಬ ಕಡೆ ಸರ್ ಬಳವಾರ್ ಕಡೆ ಮುಚ್ಚಿಟ್ಟಿದ್ದಾರೆ ಅದು ಒಂದೇ ಕಡೆ ಮಾತ್ರ ನಾವು ಇರುವಾಗ 7 ವರ್ಷ ಆಗಿದಂತ ಇಟ್ಟು ಅದನ್ನ ಹೋಗಿ ತಗದ್ರು ನಮ್ಮ ಮುಂಚೆನೆ ವೀರಪ್ಪ 7 ವರ್ಷ ಆಗಿರ ಮುಚ್ಚಿಟ್ಟಿರೋದನ್ನೇ ಆವಾಗ ಹೋಗಿ ತಗದ್ರು ಅವರು ಒಬ್ಬರೇ ನೋಡೋದು ಮತ್ತೆ ಅದನ್ನ ಮುಚ್ಚಿಡೋದನ್ನು ಎಲ್ಲರನ್ನೂ ತೋರಿಸಲ್ಲ ಅದನ್ನು ಕೂಡ ಅದನ್ನು ಸೀಕ್ರೆಟೇ ಅವರು ಗೋವಿಂದ ಇಬ್ಬರು ಮಾತ್ರ ಹೋಗಿ ಮುಚ್ಚಿಡ್ತಾರೆ ಮತ್ತೆ ಅದನ್ನು ಹೋಗಿ 7 ವರ್ಷ ಆದಮೇಲೆ ತಗದ್ರು ಒಂದ್ಸರಿ ಆವಾಗ ನೋಡಿದ್ರೆ ಹೆಂಗಿತ್ತು ಅಂದರೆ ಅಪ್ಪಾ ಆ ಅಕ್ಕಿನೂ ಕೂಡ ಏನೂ ಆಗಿಲ್ಲ ಸರ್ ಹಂಗೆ ಇತ್ತು 7 ವರ್ಷ ನಮ್ಮ ಅಕ್ಕಿ ಹೆಂಗಿತ್ತು ಅದೇ ರೀತಿ ಇತ್ತು ಹೇಗಿಡ್ತಾರೆ ಅದನ್ನೇ ಒಂದು ಅಕ್ಕಿಗೆ ಒಂದು ಪ್ಲಾಸ್ಟಿಕ್ ಕವರ್ ಮಾಡಿ ಆ ಕವರ್ ಒಳಗಡೆ ಹಾಕಿ ಅಕ್ಕಿನೇ ಹಂಗೆ ಟೈಟ್ ಗಾಳಿ ಹೋಗೋದಷ್ಟು ಕಟ್ಬಿಡ್ತಾರೆ ಕಟ್ಟಿ ಒಂದು ಕವರಲ್ಲ ಒಂದು 20 ಕವರ್ ಹಾಕ್ತಾರೆ ಈ ರೀತಿ ಕವರ್ 20 ಕವರ್ ಹಾಕಿರ್ತಾರೆ ಅದೇನೆಂದರೆ ಒಂದು ವರ್ಷಕ್ಕೆ ಒಂದು ಕವರ್ ಮಾತ್ರ ಹಾಳಾಗುತ್ತೆ 20 ಕವರ್ ಅಂದರೆ 20 ವರ್ಷ ಆಗಬೇಕು ಅದು ಹಾಳಾಗಬೇಕಾದ್ರೆ ಅವ್ರಿಗೊಂದು ಇದು ಇದೆ ಅದಕ್ಕೆ ಕ್ಯಾಲ್ಕುಲೇಷನ್ ಅಲ್ಲಿ ಹೋಗಿ ತಗದ್ರು 6 ಕವರ್ ಮಾತ್ರ ಹೋಗಿತ್ತು 7 ವರ್ಷ ಆದಮೇಲೆ ತಗದ್ರೆ 7 ವರ್ಷ ಅಕ್ಕಿ ತೆಗೆದು ನೋಡಿದ್ರೆ ಹಂಗೆ ಇತ್ತು ಒಂದು ಹುಳ ಅದು ಇದು ಏನೂ ಬಿದ್ದಿಲ್ಲ ಅದನ್ನೇ ಅಡುಗೆ ಮಾಡಿ ತಿಂದು ಅಕ್ಕಿ ಇಟ್ಟಿದ್ರು ಬೇಳೆ ಇಟ್ಟಿದ್ರು ಸಕ್ಕರೆ ಇಟ್ಟಿದ್ರು ಎಲ್ಲ ಇಟ್ಟಿದ್ರು ಎಲ್ಲ ಹಂಗೆ ಇತ್ತು ಎಲ್ಲದಕ್ಕೂ ಕವರ್ ಹಾಕೋದು ಅಲ್ಲ ರೀ ಎಲ್ಲನೂ ಸೇರಿಸಿ ಒಂದು ಮೂಟೆ ಥರ ಮಾಡಿಬಿಟ್ಟು ಆ ಮೂಟೆನೇ ಕವರ್ ಒಳಗಡೆ ಹಾಕಿ 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 ತಿರುಗ ತಿರುಗ ಕವರ್ ಮಾಡೋದು ಆದರೆ ಒಂದೊಂದು ಕವರ್ಗೂ ಗಾಳಿ ಬುಗ್ಗದಷ್ಟು ಕಟ್ಬಿಡ್ತಾರೆ ಗಾಳಿ ಮಾತ್ರ ಬುಗ್ಗಿದ್ರೆ ಯಾವುದೇ ಪದಾರ್ಥನೂ ಕೆಟ್ಟೋಗುತ್ತೆ ಗಾಳಿ ಮಾತ್ರ ಹೋಗಿಲ್ಲ ಅಂದರೆ ಯಾವ ಹುಳನೂ ಬಿಲ್ಲಲ್ಲ ಅಲ್ಲಿ ನಮ್ಮಲೇ ಇಡ್ಬೋದು ಅಕ್ಕಿನೇ ನಮ್ಮಲೇ ಕೂಡ ಗಾಳಿ ಬುಗ್ಗದಷ್ಟು ಇಟ್ಬಿಟ್ರೆ ಯಾವುದೇ ಹಾಳಾಗಲ್ಲ ಅದೊಂಥರ ಅವ್ರಿಗೆಲ್ಲ ಗೊತ್ತಿರುತ್ತೆ ಸರ್ ಅದು ಇಷ್ಟು ಮಣ್ಣು ತೆಗೆದಿರ್ತಾರ ಗುಂಡಿ ತೆಗೆದು ಮಣ್ಣು ಫುಲ್ ತೆಗೆದು ಬಿಡ್ತಾರೆ ಒಂದು ಗುರುತು ಇಟ್ಕೋತಾರೆ ಸರ್ ಅಲ್ಲಿ ನೋಡಿ ಅಲ್ಲಿ ಮರ ಇದೆಯಲ್ಲ ಆ ಮರ ಎಷ್ಟು ವರ್ಷ ಅದರಲ್ಲಿ ಹಂಗೆ ಇರುತ್ತೆ ಆ ಈ ಮರನೇ ಗುರುತು ಈ ಮರ ಕೆಳಗಡೆ ಇಡೋಣ ಹಾಗೆ ಅಂದರೆ ಆ ಮರ ಕೆಳಗಡೆ ಇಟ್ಬಿಡ್ತಾರೆ ಎಷ್ಟು ವರ್ಷ ಆದ್ರಲ್ಲ ಆ ಮರ ಏನೇ ಸೆತ್ತೋಗುತ್ತೆ ಅಷ್ಟೇ ತಾನೇ ಅದು ಮರ ಹಂಗೆ ಇರುತ್ತೆ ಒಂದು ಇಲ್ಲಾಂದ್ರೆ ದೊಡ್ಡ ಕಲ್ಲುಗಳು ದೊಡ್ಡ ದೊಡ್ಡ ಆರೆಗಳು ಇರುತ್ತಲ್ಲ ಅದ್ರ ಕೆಳಗಡೆ ಇಟ್ಬಿಡ್ತಾರೆ ಆ ಥರ ಒಂದು ಗುರುತು ಅವ್ರು ನೋಡಿರ್ತಾರೆ ಆ ಗುರುತು ಕರೆಕ್ಟಾಗಿ ಹೋಗಿ ಕಂಡು ಹಿಡಿತಾರೆ ನಾವೆಲ್ಲ ಕೂಡ ಹೋಗಿ ಕಂಡು ಹಿಡಿಯೋಕ್ಕಾಗಲ್ಲ ಯಾಕಂದರೆ ಅಷ್ಟು ಅನುಭೋಗ ಇರುತ್ತೆ ಭಾಳಷ್ಟರಲ್ಲಿ ಹಲವಾರು ವರ್ಷ ತಿರುಗಿದಾರಲ್ವ ಅಷ್ಟು ನಾಲೆಡ್ಜ್ ಇತ್ತು ಕಾಡು ಬಗ್ಗೆ ವೀರಪ್ಪನಿಗೆ ಆ ಕಾಡು ಬಗ್ಗೆ ಚಿಕ್ಕ ಹುಡುಗನಿಂದನೇ ಕಾಡಲ್ಲೇ ತಿರುಗಿರೋರು ಯಾಕಂದ್ರೆ ಅವ್ರದ್ದು ನಮ್ಮ ಥರನೇ ಇದೇ ಫಾರೆಸ್ಟ್ ಇದೇ ಮನೆ ಹಂಗೆ ಇತ್ತಲ್ವ ಅವ್ರು ಚಿಕ್ಕದಿಂದನೇ ಕುರಿ ಮೇಯ್ಸಕ್ಕೆ ಹೋಗಿದ್ರು ಮತ್ತೆ ಬೇಟೆ ಆಡೋಕೆ ಹೋಗಿದ್ರು ಮತ್ತೆ ಗನ್ ಇಟ್ಕೊಂಡು ತಿರುಗಾಡ್ತಾ ಇದ್ರು ಇವ್ರ ಮನೆಯಲ್ಲಿ ಕಾಡಲ್ಲಿ ಇದೇ ರೀತಿ ಇದ್ದೀರವರಲ್ವ ಇದೆಲ್ಲ ಅವ್ರು ಹೇಳಿರೋದು ನಮ್ಮ ಜೊತೆಯಲ್ಲಿ ಇರುವಾಗ ಚಿಕ್ಕ ಹುಡುಗರಿಂದನೇ ಅವರು ಕಾಡಲ್ಲಿ ತಿರುಗಿರು ಕಾಡಲ್ಲಿ ಇದು ನೋಡಿದ್ರಲ್ಲ ಹೇಳ್ತಾರೆ ಆ ಜಾಗದಲ್ಲಿ ನೀರಿರುತ್ತೆ ಇಲ್ಲೇ ಎತ್ಕೊಂಡು ಈ ಬೆಟ್ಟದಲ್ಲಿ ಹೆಂಗೆ ನೀರಿರುತ್ತೆ ಅಂತ ಇಲ್ಲಿ ನಿಂತ್ಕೊಂಡು ಹೇಳ್ತಾರೆ ಹ್ಞೂ ಕಾಡಲ್ಲಿ ಯಾವ ಜಾಗದಲ್ಲಿ ನೀರಿರುತ್ತೆ ಯಾವ ಪ್ರಾಣಿಗೆ ಕಿರಿಚಿದ್ರೆ ಅಲ್ಲಿ ನೀರಿರುತ್ತೆ ಅಂತ ಗೊತ್ತು ಈ ನವಿಲಿದೆಲ್ಲ ನವಿಲು ಕೂಗುತ್ತಿದ್ರೆ ಸಂಜೆ ಆದರೆ ಕೂಗುತ್ತೆ ಅದು ಒಂದು ಒಂದು ಎರಡು ಮೂರು ಕೂಗಿದ್ರೆ ಅಲ್ಲಿ ನೀರಿರುತ್ತೆ ಅಂತ ಅರ್ಥ ಆ ಜಾಗದಲ್ಲಿ ಗ್ಯಾರಂಟಿ ನೀರಿರುತ್ತೆ ಅಲ್ಲಿ ಹೋದ್ರೆ ಕರೆಕ್ಟಾಗಿ ನೀರಿರುತ್ತೆ ಯಾವ ಪ್ರಾಣಿಗಳು ಯಾವ ಜಾಗದಲ್ಲಿ ಕಿರಿಚಿದ್ರೆ ಏನಲ್ಲಿ ಇರುತ್ತೆ ಒಂದು ಅಕ್ಕಿ ಇರುತ್ತೆ ಅಂದ್ರೆ ಒಂದು ಅಕ್ಕಿ ಕಿರಿಚಿದ್ರೆ ಅಲ್ಲಿ ಯಾವನೋ ಇರ್ತಾನೆ ಜನ ಇದ್ದಾನೆ ಅಂತ ಅರ್ಥ ಅದು ಯಾರೋ ಹಾಲು ನೋಡಿದ್ರೆ ಮಾತ್ರ ಕಿರಿಚುತ್ತೆ ಅದು ಪ್ರಾಣಿಗಳು ನೋಡೋದು ಕಿರಿಚಲ್ಲ ಆ ಅಕ್ಕಿ ಮಾತ್ರ ಕಿರಿಚಿಬಿಟ್ರೆ ಅಲ್ಲಿ ಯಾರೂ ಇರ್ತಾರೆ ಒಬ್ಬ ಪೊಲೀಸ್ನವರು ಇರ್ಬೋದು ಇಲ್ಲ ದನದವರು ಇರ್ಬೋದು ಸೋದೆಯವರು ಇರ್ಬೋದು ಯಾರೋ ಒಬ್ಬ ಜನ ನೋಡಿದ್ರೆ ಮಾತ್ರ ಅದು ಕಿರಿಚೋದು ಅದನ್ನೆಲ್ಲ ಗುರುತಿಡ್ದಿಟ್ಟಿರ್ತಾರೆ ಏ ಅದು ಕಿರಿಚಿತ ನೋಡೋ ಅಲ್ಲಿ ಯಾವನ ಇದನ್ನ ನೋಡಿ ಹೋಗಿ ನೋಡಿದ್ರೆ ನಾವು ಹೋಗಿ ನೋಡಿದ್ರೆ ಅಲ್ಲಿ ಗ್ಯಾರಂಟಿ ಯಾವನ ಒಬ್ಬ ಇರ್ತಾನೆ ಒಬ್ಬ ಜನದವ ಇರ್ತಾನೆ ಇಲ್ಲ ಅಂದ್ರೆ ಸೋದೆಯವ ಇದ್ದಾನೆ ಇಲ್ಲ ಪೊಲೀಸ್ನವರು ಇರ್ತಾರೆ ಬೇಟೆ ಹೆಂಗಾಡ್ತದೆ ಪ್ರಾಣಿ ಬೇಟೆ ಅಂದ್ರೆ ಸರ್ ಅಲ್ಲಿ ಏನಂದ್ರೆ ತಿಕ್ ಪಾರಷ್ಟು ಒಳಗಡೆ ಹೋಗ್ಬಿಟ್ರೆ ಪ್ರಾಣಿಗಳೇ ನಮ್ ನೋಡಿದ್ರೆ ಇದ್ರಲ್ಲ ಸರ್ ಅಲ್ಲಿ ಜನನೇ ತಿರುಗಾಡಲ್ಲ ಈ ಬೆಟ್ಟ ಇದೆಲ್ಲ ಈ ಬೆಟ್ಟದಲ್ಲಿ ಒಂದು ಅರ್ಧ ಮಟ್ಟಕ್ಕೆ ಹೋಯ್ತಾರೆ ಜನಗಳು
ಅದು ಈಗಲ್ಲ ಈ ಮರ ಗಿರ ಕಡಿಯಕ್ಕೆ ಏನೋ ಅವ್ರದ್ದು ಅರ್ಧ ಬೆಟ್ಟ ಕೊಯ್ತಾರೆ ಅಷ್ಟೇ. ಹೇಗಾದ್ರೆ ಇವತ್ತು ಹೋದ್ರೆ ಇವತ್ತೇ ಬರಬೇಕು, ಅಷ್ಟು ದೂರ ಮಾತ್ರ ಅವ್ರು ಹೋಗೋದು. ಮಸ್ತ್ ಈ ಬೆಟ್ಟ ಬಿಟ್ಟು ಆಚೆ ಹೋಗ್ಬಿಟ್ರೆ ನೀವು ಅಲ್ಲಿ ಜನನೇ ತಿರುಗಾಡಿರಲ್ಲ, ಜನಗನೇ ಹೋಗಿರಲ್ಲ. ಅಷ್ಟು ತಿಕ್ ಪಾರಷ್ಟು ಅಲ್ಲಿ ದಾರಿ ಇರಲ್ಲ, ಏನೂ ಇರಲ್ಲ. ಅಲ್ಲಿ ಎಲ್ಲ ಪ್ರಾಣಿಗಳು ಜನನೇ ನೋಡಿರಲ್ಲ. ಅದು ನಮ್ಮ ನೋಡಿದ್ರೆ ಎದುರಲ್ಲ ಇಲ್ಲ, ಹಂಗೆ ನಿಂತ್ಕೊಂಡು ಜಿಂಕೆ ಗಿಂಕೆ ಕಡವೆಗಳು ಏನು ಬೇಕಾದ್ರೂ ಹಂಗೆ ನಿಂತಿರುತ್ತೆ. ಇವಾಗ ನಮ್ಮ ದನ ಕುರಿಗಳ ಥರ ನಿಂತಿರುತ್ತೆ. ಮನುಷ್ಯರೇ ನೋಡಿರಲ್ಲ, ಎದುರಿಕೆನೇ ಇರಲ್ಲ. ಅಲ್ಲಿ ಹೋಗಿ ಯಾರು ಶೂಟ್ ಮಾಡಿರಲ್ಲ, ಏನು ಮಾಡಿರಲ್ಲ. ಮತ್ತೆ ಇವ್ರು ಏನು ಬೇಕೋ ಶೂಟ್ ಮಾಡ್ಕೋತಾರೆ. ಮತ್ತೆ ಇನ್ನೇನು ಸರ್, ಹಿಡಿಯಕ್ಕಾಗತ್ತೆ ಜಿಂಕೆನೆ ನೋಡಿದ ತಕ್ಷಣ ಹಂಗೆ ಆರ್ಬಿಡ್ತದೆ, ಹಿಡಿಯಕ್ಕೆಲ್ಲ ಆಗಲ್ಲ, ಶೂಟ್ ಮಾಡಿಬಿಡ್ತಾರೆ. ಪ್ರಾಣಿಗಳು ಸರ್ ಅದು ಹಲವಾರು ದಿನಕ್ಕೆ ಬೇಕಾದ್ರೆ ಹೊಡೆದು ತಿಂತಾರೆ. ಅದನ್ನ ದೊಡ್ಡ ಇದಾಗಿ ಇಲ್ಲ ಅಲ್ಲಿ. ಅದೇನು ನಮ್ಮ ಕೋಳಿ ಹಿಡಿದು ಅಡುಗೆ ಮಾಡ್ತೀವಲ್ಲ ಆ ರೀತಿಯಲ್ಲಿ, ಯಾಕಂದರೆ ಸುತ್ತಮುತ್ತ ಎಲ್ಲ ಪ್ರಾಣಿಗಳೇ ಇರೋದು, ನಾವು ಅಲ್ಲೇ ಇರ್ತೀವಿ. ನಾವು ಅದೇನು ಹಿಡ್ಕೊಂಡು ಸಾರು ಮಾಡ್ಬೇಕಾದ್ರೆ ಈಗಲೇ ಹೋದ್ರೆ ಆಗಲ್ಲ, ತಕ್ಷಣನೇ ಹೊಡೆದು ಹಂಗೆ ತಗೊಂಬಂದು ತಿನ್ ಮಾಡ್ತೀವಿ. ಜಿಂಕೆ ಜಿಂಕೆನೆ ಜಿಂಕೆ ಬೇಕಾ ಕಡವೆ ಬೇಕಾ ಇದೆರಡೇ ಜಾಸ್ತಿ ಹೊಡೆಯೋದು. ಮತ್ತೆ ಇಲ್ಲ ಅಂದರೆ ಹಂದಿ ಎಲ್ಲ ತಿನ್ನಲ್ಲ ಅವರು, ಕಾಡಂದಿ ತಿನ್ನಲ್ಲ ಅವರು. ಕಾಡಂದಿ ಯಾಕೆ ತಿನ್ನಲ್ಲ ಅಂದರೆ ಅದೊಂದು ಇದು ಹೇಳಿದ್ರು ಅವರು, ಏನಾದರೂ ಸೆತ್ತು ಬಿದ್ದಿದ್ರೆ ಯಾವುದೋ ಒಂದು ಪ್ರಾಣಿ ಸತ್ತೋದ್ರೆ ಅದನ್ನು ಹೋಗಿ ತಿಂದದ್ದು ಹಂದಿನೇ ಕಾಡಲ್ಲಿ. ಈಗ ಒಂದು ದನ ಬಿದ್ದು ಹೋಗಲಿ, ಒಂದು ಎಮ್ಮೆ ಬಿದ್ದು ಹೋಗಲಿ, ಸೆತ್ತು ಆಗಿರುತ್ತಲ್ಲ ಜನನೇ, ನಾಮೇ ಬಿದ್ದು ಸೆತ್ತು ಆಗಿರಲ್ಲ, ಏನಾನ ಕೂಡ ತಿಂದ್ಬಿಡ್ತಾ ಹಂದಿ. ಹಂದಿ ಅಷ್ಟೊಂದು ಮೋಸ ಪ್ರಾಣಿ ಅದು. ನಾವೆಲ್ಲ ತಿಂತಾಯ್ತು, ಆದರೆ ನಮಗೆ ಈ ಥರ ಹೇಳಿದ್ರು ಅವರು, ಇದೆಲ್ಲ ತಿನ್ನಬೇಡಿ, ಇದು ಒಂಥರ ಇರೋ ಪ್ರಾಣಿಗಳಲ್ಲೇ ಒಂದು ಮೋಸ ಪ್ರಾಣಿ. ಹಾಂ, ಯಾವ ಸೆತ್ತೋದ್ರಲ್ಲ ಅದು ಹೋಗಿ ತಿನ್ನುತ್ತೆ, ಹಾವು ಸೆತ್ತೋದ್ರಲ್ಲಿ ತಿನ್ನುತ್ತೆ, ಮನುಷ್ಯ ಸೆತ್ತೋದ್ರಲ್ಲಿ ತಿನ್ನುತ್ತೆ. ಅದರಿಂದ ಅವ್ರು ತಿನ್ನಲ್ಲ ಅದನ್ನ. ನಾವು ಟೇಸ್ಟಿಗಾಗಿ ನಾವು ಕೂಡ ತಿಂತೀವಿ, ನಮ್ಮನೇ ಬೋಯವರು ಅವರು, ಏಯ್ ನಿಮ್ಗೇನೋ ಮಾಂಸನೇ ಇಲ್ವ ಅದನ್ನ ಹೋಗಿ ತಿಂತೀರ, ನಾವು ಹೊಡೆದ್ಕೊಂಡು ತಿನ್ಬಿಡ್ತೀವಿ, ಟೇಸ್ಟ್ ಇದೆ ಒಳ್ಳೆ ಟೇಸ್ಟ್. ಆದ್ರಿಂದ ಅವ್ರು ನಮ್ಮನೇ ಬೋಯವರು, ಅದು ಬೇಡ, ಎಷ್ಟೋ ಅಷ್ಟೋ ಒಳ್ಳೆ ಮಾಂಸಗಳಿದೆ ಹೊಡ್ಕೊಂಡು ತಿನ್ರೆ. ಮತ್ತು ಇದು ಕಪ್ಪಿ ಇರುತ್ತಲ್ಲ ಕರುಗಪ್ಪಿ, ಅದನ್ನೇ ಜಾಸ್ತಿ ತಿಂತಾರೆ. ಕಪ್ಪೆ ಅಲ್ಲ ಸರ್, ಕಪ್ಪಿ ಕರುಗಪ್ಪಿ ಅದನ್ನೇ ಜಾಸ್ತಿ ತಿಂತಾರೆ ಅವರು, ಯಾಕಂದ್ರೆ ಅದೊಂಥರ ಹೆಲ್ತ್ ಅಂತ ಹೇಳ್ತಾರೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.